ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಪ್ರಮುಖ ಆರೋಪಿ ಎನ್ನಲಾಗ್ತಾ ಇದೆ ಆರೋಪಿ ಒನ್ ಅಂತ ಪವಿತ್ರ ಗೌಡ ಅವರನ್ನು ಗುರುತಿಸಲಾಗಿದೆ ನಟ ದರ್ಶನ್ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ ಪವಿತ್ರ ಗೌಡ ನಟಿಯಾಗಿರುವುದಕ್ಕಿಂತ ಹೆಚ್ಚಾಗಿ ನಟನ ಜೊತೆಯೇ ಸುದ್ದಿಯಾಗಿದ್ದು ಜಾಸ್ತಿ ಅವರ ಜೊತೆನೇ ಆಕೆ ಫೇಮಸ್ ಆಗಿದ್ದು ಜಾಸ್ತಿ ಸದ್ಯ ಪ್ರಕರಣವೊಂದರಲ್ಲಿ ಇಬ್ಬರೂ ಕೂಡ ಸಿಲುಕಿಕೊಂಡಿದ್ದಾರೆ ಅದರ ಜೊತೆಗೆ ಅರೆಸ್ಟ್ ಆದಾಗಿನಿಂದ ಅಂದರೆ ನಿನ್ನೆಯಿಂದ ದರ್ಶನ್ ಸರಿಯಾಗಿ ಊಟ ಮಾಡಿಲ್ವಂತೆ ಸ್ಟೇಷನ್ನಲ್ಲಿ ಟೆನ್ಷನ್ನಲ್ಲೇ ಕಾಲ ಕಳೀತಾ ಇದ್ದಾರೆ ನಿನ್ನೆ ಮಧ್ಯಾಹ್ನ ಅವರು ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ಕುಡಿದಿದ್ದು ಬಿಟ್ಟರೆ ರಾತ್ರಿ ಪೊಲೀಸರು ಊಟ ಕೊಟ್ಟರೂ ಕೂಡ ತಿನ್ನೋಕೆ ಆಗ್ತಾ ಇಲ್ಲ ಅಂತ ದರ್ಶನ್ ಅವರು ಹೇಳಿದ್ದಾರಂತೆ ಬಿಸಿ ಬಿಸಿಯಾಗಿ ಬಿರಿಯಾನಿ ತಂದು ಕೊಟ್ಟಿದ್ದಾರೆ ಆದರೆ ಅವರಿಗೆ ತಿನ್ನೋಕೆ ಆಗಿಲ್ಲ ದರ್ಶನ್ ಅವರಿಗೆ ಹಾಗಾಗಿ ಅದರ ಬದಲಿಗೆ ಒಂದು ಗ್ಲಾಸ್ ಮಜ್ಜಿಗೆ ಬಿಸ್ಕೆಟ್ ತಿಂದು ರಾತ್ರಿ ಕಾಲ ಕಳೆದಿದ್ದಾರೆ ಮತ್ತು ರಾತ್ರಿ ಪೂರ ಅವರು ಪದೇ ಪದೇ ಎದ್ದು ಎದ್ದು ಕೂತ್ಕೊಳ್ತಾ ಇದ್ರಂತೆ ನೆಮ್ಮದಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ ನಟ ದರ್ಶನ್ ಅದರ ಜೊತೆಗೆ ನನಗೆ ಏನಿಲ್ಲದೆ ಇದ್ದರೂ ಸರಿ ನನಗೆ ಊಟ ಇಲ್ಲದೆ ಇದ್ದರೂ ತೊಂದರೆ ಇಲ್ಲ ಆದರೆ ಇದೊಂದನ್ನು ಮಾತ್ರ ಕೊಟ್ಟುಬಿಡಿ ಅಂತ ಪೊಲೀಸ್ ಅವರಿಗೆ ದುಂಬಾಲು ಬಿದ್ದಿದ್ದಾರಂತೆ ಊಟ ತಿಂಡಿ ಇಲ್ಲದೆ ಹೋದರೂ ಪರವಾಗಿಲ್ಲ ನನಗೆ ಸಿಗರೆಟ್ ಮಾತ್ರ ಬೇಕೇ ಬೇಕು ಅಂತ ಪೊಲೀಸರ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ ಆದರೆ ಸ್ಟೇಷನ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಪೊಲೀಸರು ಖಡಕ್ಕಾಗಿ ದರ್ಶನ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಆದರೆ ಆದರೂ ಕೂಡ ನಟ ದರ್ಶನ್ ನನಗೆ ಸಿಗರೆಟ್ ಬೇಕೇ ಬೇಕು ಅಂತ ದುಂಬಾಲು ಬಿದ್ದಿದ್ದಾರಂತೆ